ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರು ನಗರದ ಶ್ರೀ ಚೇತನ ವಿದ್ಯಾಮಂದಿರದಲ್ಲಿ ಸಂಕ್ರಾಂತಿ ಸಂಭ್ರಮ ಹಾಗೂ ಜೈ ಜವಾನ್ ಜೈ ಕಿಸಾನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ರೈತ ದಂಪತಿಗಳಾದ ಬಸವರಾಧ್ಯ ಹಾಗೂ ಮಾಜಿ ಸೈನಿಕ ದಂಪತಿಗಳಾದ ನಾಗರಾಜ್ ವಿಡಿ ಅವರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸಂಕ್ರಾಂತಿ ಮತ್ತು ದೇಶ ಸೇವೆಯ ಬಗ್ಗೆ ತಿಳಿಸಲಾಯಿತು. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಜಿ ಸೀತಾರಾಮ್, ಕಾರ್ಯದರ್ಶಿ ಕೆವಿ ಸುಬ್ಬಾರಾವ್, ಸಂಸ್ಥೆಯ ಉಪಾಧ್ಯಕ್ಷರಾದ ಎಚ್ ಸುಬ್ಬರಾಯ, ಸಂಸ್ಥೆಯ ಪ್ರಾಚಾರ್ಯರಾದ ನಾಗರಾಜ್ ರಾವ್, ಮುಖ್ಯೋಪಾಧ್ಯಾಯರಾದ ಜಿ ಶ್ರೀನಿವಾಸ್ ಮೂರ್ತಿ ಮತ್ತು ಭಾರತೀಯ ಸೇನೆಯ ಸೈನ್ಯಾಧಿಕಾರಿಗಳಾದ ಸುಬೇದಾರ್ ಶಿವಲಿಂಗಯ್ಯ ಹಿರೇಮಠ್ ಉಪಸ್ಥಿತರಿದ್ದರು. ನಮ್ಮ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಚೇತನ ವಿದ್ಯಾಮಂದಿರ ಪ್ರೌಢಶಾಲೆಯಲ್ಲಿ ಈ ದಿನ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ನಾವು ರೈತ ದಂಪತಿಗಳನ್ನು ಮತ್ತು ಮಾಜಿ ಸೈನಿಕರನ್ನು, ಸೈನಿಕ ದಂಪತಿಗಳನ್ನು ಮತ್ತು ಸೈನಿಕರನ್ನು ಹಾಗೂ ಹಿರಿಯ ದಂಪತಿಗಳನ್ನು ಮತ್ತು ಕನ್ಯಾ ಪೂಜೆ ಅಂಗವಾಗಿ ಮಗುವನ್ನು ಈ ಥರದಲ್ಲಿ ನಾವು ಸನ್ಮಾನಿಸ್ತಾ ಅವರಿಗೆ ಏನು ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು. ಯಾಕೆಂತಂದರೆ ಇವತ್ತು ಸೈನಿಕರು ಇಲ್ಲದೆ ಪ್ರಪಂಚ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇರಲಿಲ್ಲ, ಮತ್ತು ರೈತರಿಂದ ಜೀವನಕ್ಕೆ ನಮ್ಮದು ಊಟ ಕೂಡ ಇಲ್ಲ. ಹಾಗಾಗಿ ಈ ರೈತರು ಮತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಸ್ಲೋಗನನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ತಾ ಅವರ ಒಂದು ಸೇವೆ ಏನು ಅನ್ನೋದನ್ನು ದೇಶಕ್ಕೆ ಅವರ ಸೇವೆಯನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿಂದು. ಇವತ್ತು ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಭಾರತೀಯ ಚಟುವಟಿಕೆಗಳ ಬಗ್ಗೆ ಮತ್ತು ಭಾರತೀಯ ವಿಚಾರಗಳ ಬಗ್ಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ನಮ್ಮ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಒಂದು ವಿಚಾರವನ್ನು ಕೊಟ್ಟಿದೆ ಮಕ್ಕಳಿಗೆ, ಪ್ರತಿಯೊಂದು ಕನಿಷ್ಠ ಒಂದು ಮುಷ್ಟಿ ಧಾನ್ಯವನ್ನು ತರಬೇಕು. ಇವತ್ತು ನಮ್ಮ ಮಕ್ಕಳು ತಂದುಕೊಟ್ಟಿರುವ ಒಟ್ಟು ಧಾನ್ಯ ಸುಮಾರು 6 ಕ್ವಿಂಟಲ್ ಆಗಿದೆ. ಅದನ್ನು ತುಮಕೂರಿನ 4 ಅನಾಥಾಶ್ರಮ ಮತ್ತು ಬಾಲಾಶ್ರಮಕ್ಕೆ ನಾವು ಕೊಡೋರಿದ್ದೀವಿ. ಮಕ್ಕಳೇ ತಗೊಂಡು ಅದನ್ನು ಕೊಟ್ಟು ಬರ್ತಾರೆ. ಈ ರೀತಿ ಮಕ್ಕಳಲ್ಲಿ ಕೊಡುವ ಸ್ವಭಾವ ಬೆಳೆಸಬೇಕು, ಸಂಕ್ರಾಂತಿಯ ಸಂದೇಶ ಕೊಡಬೇಕು, ರೈತರನ್ನು, ಮಾಜಿ ಸೈನಿಕರನ್ನು, ಸೈನಿಕರನ್ನು ಮತ್ತು ಹಿರಿಯರನ್ನು ಗೌರವಿಸಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ವು. ಎಲ್ಲರ ಸಹಕಾರದಿಂದ ಮತ್ತು ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಪೋಷಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ರಾಯಚೂರು ಜಿಲ್ಲೆಯ ಮಾಮಿ ಪಟ್ಟಣದಲ್ಲಿ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷ ಅಮ್ಜದ್ ಖಾನ್ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತಾ 2023 ಅಡಿಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳ ಪ್ರಸ್ತಾಪಿತ ಶಾಸನದಲ್ಲಿ ನ್ಯೂನತೆಗಳನ್ನು ಸರಿಪಡಿಸಬೇಕು ಎಂದು ಧರಣಿ ನಿರತರು ಆಗ್ರಹಿಸಿದರು. ಸಾರಿಗೆ ಉದ್ಯಮದ ದೃಷ್ಟಿಕೋನಗಳನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಮೇಲೆ ಕಾಯಿದೆ ತರುವುದು ಸರಿಯಲ್ಲ, ಹೀಗಾಗಿ ಮತ್ತೊಮ್ಮೆ ಪರಿಶೀಲಿಸಿ ಎಂದು ನಮ್ಮ ಕೋರಿಕೆಯಾಗಿದೆ ಎಂದು ಲಾರಿ ಮಾಲೀಕರು ಹಾಗೂ ಚಾಲಕರು ಕೋರಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅಮ್ಜದ್ ಖಾನ್ ಹಾಗೂ ಗೌರವಾಧ್ಯಕ್ಷರಾದ ಮಸೂದ್ ಹುಸೇನಿ ಮತ್ತವಲೆ ನೂರಾರು ಚಾಲಕರು ಉಪಸ್ಥಿತರಿದ್ದರು. ಮಾಲ್ವಿ ಕ್ಷೇತ್ರದಿಂದ ಲಾರಿ ಮಾಲಕರ ಸಂಘ ಹಾಗೂ ಚಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ನಾವು ಇಟ್ಟು ಇವತ್ತಿನಿಂದ ಏನದ ಧರಣಿಯನ್ನು ಕೂತಿದ್ದೇವೆ. ಅದರ ಮುಖ್ಯವಾದ ಒಂದು ಕಲಂ ಏನಂದರೆ, ಕಲಂ ನಂಬರ್ 106 ಉಪನಿಧಿ 1 ಮತ್ತು 2 ಏನಿದೆ, ಇದು ಡ್ರೈವರ್ ಹಾಗೂ ಡ್ರೈವರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಒಂದು ಜವಾಬ್ದಾರಿಗಳನ್ನು ಕಸೆದುಕೊಂಡು ಅದೇನದ ಅವರು ಸಂಸಾರವನ್ನು ಪೂರ ಏನದ ಬದಿಗಿತ್ತಿ ಅವನ ಬಗ್ಗೆ ಆಲೋಚನೆ ಮಾಡಲಾರದೆ ಅವನ ಪೂರ ಜೀವನವನ್ನು ಏನಂದರೆ ಜೈಲು ವಾಸ ಮಾಡತಕ್ಕಂತಹ ಕಲಂ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. 10 ಲಕ್ಷ ರೂಪಾಯಿ ದಂಡ ಹಾಗೂ 7 ವರ್ಷ ಶಿಕ್ಷೆ. ಸಾರಿ 7 ಲಕ್ಷ ರೂಪಾಯಿ ದಂಡ, 10 ವರ್ಷ ಶಿಕ್ಷೆ ಯಾರಿಗೆ, ಚಾಲಕನಿಗೆ. ಇದು ಆಕಸ್ಮಿಕ ಆಗ್ತಕ್ಕಂಥ ಘಟನೆಗಳು ಏನಿದಾವಲ್ಲ ಅಪಘಾತಗಳು, ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನದ ಅಂದರೆ ಕಣ್ಣು ಮುಚ್ಚಿ ಕುಂತು ಈ ಥರ ಒಂದು ಏನು ಕಾನೂನು ಮಾಡಿದಿಲ್ಲ. ಅದರ ವಿರುದ್ಧವಾಗಿ ನಾವು ಏನದ ಎಲ್ಲಿವರೆಗೆ ಹೋರಾಟ ಅಂದರೆ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೂ ಏನಂದರೆ ಇದು ಕಲಂ ವಾಪಸ್ ಪಡೆಯುವವರೆಗೂ ಸತ್ಯಾಗ್ರಹ ಏನದ ಧರಣಿ ಮುಂದುವರಿಯುತ್ತದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಏನದ ನಮ್ಮ ಪ್ರತಿಭಟನೆ ನಡೀತಾ ಇದೆ.
ಇದ್ರ ಬಗ್ಗೆ ಏನದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ನಮ್ಮ ಏನು ಅಧ್ಯಕ್ಷರು ಇದಾರಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ನಮ್ಮ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರು ಇವರು ಕಲಿತು ಇವತ್ತು ಅಥವಾ ನಾಳೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನದ ಕೂಲಂಕುಷವಾಗಿ ಅದ್ರ ಬಗ್ಗೆ ಏನಾದ ಮಾತಾಡಿ ನಿರ್ಧಾರ ತಗೊಳ್ಳೋದು. ಉತ್ತರ ಕನ್ನಡದ ಮುರುಡೇಶ್ವರ ವ್ಯಾಪ್ತಿಯ ಅರಬ್ಬಿ ಸಮುದ್ರದಲ್ಲಿ ತಿಮಿಂಗಲಗಳು ಕಾಣಿಸಿಕೊಂಡಿವೆ. ಪ್ರವಾಸಿಗರು ನೇತ್ರಾಣಿ ದ್ವೀಪಕ್ಕೆ ಸ್ಕೂಬಾ ಡ್ರೈವಿಂಗ್ ಮಾಡಲು ಸಾಗಿಸುತ್ತಿದ್ದ ವೇಳೆ ತಿಮಿಂಗಲಗಳು ನೀರಿನಲ್ಲಿ ಚಲಿಸುತ್ತಿರುವುದು ಕಂಡಿದೆ. ಪ್ರವಾಸಿಗರು ಬೋಟಿನಲ್ಲಿ ಸ್ಕೂಬಾ ಡ್ರೈವಿಂಗ್ ಮಾಡಲು ಸಾಗುತ್ತಿದ್ದ ಸಂದರ್ಭದಲ್ಲಿ ತಿಮಿಂಗಲಗಳು ಕಾಣಿಸಿಕೊಂಡಿವೆ. ಹತ್ತಿರದಲ್ಲೇ ತಿಮಿಂಗಲಗಳು ಒಂದರ ಹಿಂದೆ ಒಂದು ಸಾಗುವುದನ್ನ ಕಂಡು ಪ್ರವಾಸಿಗರು ಅಚ್ಚರಿಗೊಂಡಿದ್ದಾರೆ. ಇನ್ನು ಕೆಲವರು ತಿಮಿಂಗಲಗಳು ದೂರ ಹೋದದ್ದನ್ನ ನೋಡಿ ನಿಟ್ಟಿಸಿಡು ಬಿಟ್ಟಿದ್ದಾರೆ. ಸ್ಕೂಬಾ ಡೈವ್ ಸಿಬ್ಬಂದಿ ತಿಮಿಂಗಲಗಳು ಓಡಾಡುವುದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಭಟ್ಕಳದ ಬಳಿ ಬಲೀನ್ ತಿಮಿಂಗಲ ಕಾಣಿಸಿಕೊಂಡ 2 ವರ್ಷಗಳ ಬಳಿಕ ಅಪರೂಪದ ದೃಶ್ಯ ಕಂಡುಬಂದಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರಿನ MRR ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸುಗ್ಗಿ ಸಂಭ್ರಮ ಸಂಕ್ರಾಂತಿ ಹಬ್ಬದ ಮರುದಿನ ಸೃಷ್ಟಿಯಾಗಿತ್ತು. ರಾಶಿ ಪೂಜೆ, ಕೃಷಿ ಪರಿಕರಗಳ ಪೂಜೆ, ಎತ್ತಿನ ಗಾಡಿ, ಬೀಸುವ ಕಲ್ಲು ಹಿಡಿದು ರಾಗಿ ಬೀಸುವುದು, ಭತ್ತ ಕುಟ್ಟುವುದು, ಕಡಲೆಕಾಯಿ, ಕಬ್ಬು, ಗೆಣಸು, ಕಡಲೆಕಾಯಿ ಬೇಯಿಸುವುದು, ಹಾಲು ಅನಾವರಣವಾಯಿತು. ಗ್ರಾಮವೊಂದರಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ವತಿಯಿಂದ ಸಂಕ್ರಾಂತಿ ಸಂಭ್ರಮಾಚರಣೆಯನ್ನ ಆಯೋಜಿಸಿದ್ದು, ಮಣ್ಣಿನ ಮಡಿಕೆ ಪ್ರಾತ್ಯಕ್ಷಿಕೆ, ಎತ್ತಿನ ಬಂಡಿ ಓಡಿಸಿ ರಾಗಿ ಬೀಸಿದ ಚಿಣ್ಣರು ಸಂಭ್ರಮಿಸಿದರು. ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಚೇತನ್ ಕುಮಾರ್ ಮಾತನಾಡಿ, ಸಂಕ್ರಾಂತಿ ನಮ್ಮ ದೇಶೀಯ ಸೊಗಡು, ಇದರ ಸೊಗಸೆ ವಿಭಿನ್ನ. ಈ ಹಬ್ಬ ಇಡೀ ವರ್ಷವಿಡೀ ದುಡಿದ ಜಾನುವಾರು ಕೃಷಿ ಸಾಮಗ್ರಿಗಳಿಗೆ ಪೂಜೆ ಮಾಡಿ ಧನ್ಯತಾ ಭಾವ ಮತ್ತು ಕೃತಜ್ಞತೆಯನ್ನ ಅರ್ಪಿಸುವ ಸಮಯ. ರಾಸುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟುವ ಹಳ್ಳಿ ಸೊಗಡನ್ನ ಶಾಲೆಯ ಮಕ್ಕಳಿಗೆ ಪರಿಚಯಿಸಿದ್ದೇವೆ. ಮುಂದಿನ ವರ್ಷ ಇನ್ನಷ್ಟು ಸೊಗಸಿನ ಕಾರ್ಯಕ್ರಮ ರೂಪಿಸುತ್ತೇವೆ ಎಂದರು. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ಕಾಲದಲ್ಲಿ ನಡೀತಾ ಇರುವಂತದ್ರಲ್ಲಿ ಮಕ್ಕಳುಗಳಿಗೆ ರಾಗಿ ಎಲ್ಲಿ ಬೆಳೆಯುತ್ತೆ, ಭತ್ತ ಎಲ್ಲಿ ಬೆಳೆಯುತ್ತೆ ಅನ್ನೋದೇ ಗೊತ್ತಿಲ್ಲ. ಕೆಲವರು ಮರದಲ್ಲಿ ಬೆಳೆಯುತ್ತಾ ಎಲ್ಲಿ ಬೆಳೆಯುತ್ತೆ ಅನ್ನೋದನ್ನ ಕಾನ್ಸೆಪ್ಟ್ ಮಾಡ್ತಾ ಇದ್ರು. ಅದೇ ಉದ್ದೇಶವಾಗಿ ಇಟ್ಕೊಂಡು ನೋಡ್ತಾ ಇದ್ದಂಗೆಲ್ಲ ಇವತ್ತಿನ ಕಾಲದಲ್ಲಿ ವೆರೈಟಿಗಳು ಸ್ಟಾರ್ಟ್ ಆಯ್ತು. ಏನಂದ್ರೆ ಎಲ್ಲಿ ಬೆಳಿಬೇಕು, ರಾಗಿ ಅಂದ್ರೆ ಏನು, ಅದ್ರ ಸಿರಿ ಅಂದ್ರೆ ಏನು, ಆ ವೈಭವ ಏನಕ್ಕೆ ಮಾಡ್ತಾರೆ, ಸಂಕ್ರಾಂತಿ ತಡಗರ ಯಾಕೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಈಗ ಮಕ್ಕಳುಗಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ದಿನ ಮಕ್ಕಳುಗಳೇ ಅವರ ವಿದ್ಯೆನ ಕಲಿತಾ ಇದ್ದಾರೆ. ಆ ವಿದ್ಯೆಗಳಿಗೋಸ್ಕರನೇ ಇವತ್ತು ಈ ಕಾರ್ಯಕ್ರಮ, ಆ ವಿದ್ಯೆಯನ್ನ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅವರಾಗಿ ಅವರೇ ಇನ್ವಾಲ್ವ್ಮೆಂಟ್ ಮಾಡಿ ಈ ತರ ಮಾಡಲೇಬೇಕು ಸರ್, ಇನ್ನ ಮುಂದಿನ ಕಾಲದಲ್ಲಿ ಇನ್ನ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೆ ಕಾಲಾವಕಾಶದಿಂದ ಸ್ವಲ್ಪ ಮಿತಿಯಾಗಿ ಮಾಡಿದೀವಿ. ಅದ್ರ ಜೊತೆಗೆ ಇವತ್ತಿನ ದಿನ ಒಂದು ಎಲ್ಲ ಗೆಸ್ಟ್ ಗಳನ್ನೂ ಕರ್ತಾ ಇದ್ವಿ. ಆದ್ರೆ ಇವತ್ತಿನ ದಿನ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಾಂತಿನೇ ಬೇರೆ ತರ. ಅದನ್ನ ಮೇಜರ್ ಆಗಿ ನಾವು ಮಾಡುವಂತದ್ದು ಏನಂದ್ರೆ, ಉಪನಿಷತ್ತು, ವೇದಾದು ಇವುದ್ರ ಬಗ್ಗೆ ಗೊತ್ತಿರೋ ವ್ಯಕ್ತಿ ಆದಂತ ಕೃಷ್ಣನ್ ಅವ್ರನ್ನ ಕರೆಸಿದೀವಿ. ಯಾಕಂದ್ರೆ ಅವರ ಜ್ಞಾನನ ಮಕ್ಕಳುಗಳಿಗೆ ಧಾರೆ ಎರಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹಿರಿಯ ಮುತ್ಸದ್ದಿ ಕಾನೂನು ತಜ್ಞರಾದ ಪ್ರೊಫೆಸರ್ ಎನ್ ಆರ್ ಕೃಷ್ಣನ್, ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಐಶ್ವರ್ಯ ಚೇತನ್ ಕುಮಾರ್, ಪ್ರಾಂಶುಪಾಲ ಸತೀಶ್ ಕುಮಾರ್, ಆಯುರ್ವೇದ ನ್ಯಾಚುರೋಪತಿ ಪ್ರಾಂಶುಪಾಲರಾದ ಮಹೇಶ್, ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಪೋಷಕರುಗಳು, ಮಕ್ಕಳು, ಸ್ಥಳೀಯರಾದ ಮೋಟಗಾನಹಳ್ಳಿ ಜಗದೀಶ್, ಪದ್ದಣ್ಣ ಇನ್ನಿತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಕೋಮುವಾದಿ ಅಜೆಂಡಾದಿಂದ ಆಡಳಿತ ನಡೆಸುತ್ತಿದೆ. ಅಸಂಘಟಿತ ಕಾರ್ಮಿಕರು, ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಅತ್ತ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ಅಂತ ಗೌರಿಬಿದರಿನಲ್ಲಿ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಗಾಂಧಿ ವೃತ್ತದಲ್ಲಿ ಸಿಐಟಿಯು ಸಂಘಟನೆಯಿಂದ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಯನ್ನ ಖಂಡಿಸಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ, ರಾಜ್ಯದಲ್ಲಿ 25 ಮಂದಿ ಸಂಸದರು ಆಯ್ಕೆಯಾಗಿದ್ದಾರೆ. ಅವರು ಇಲ್ಲಿನವರೆಗೂ ಕೂಲಿ ಕಾರ್ಮಿಕರ ಪರವಾಗಿ ಇದುವರೆಗೂ ಪಾರ್ಲಿಮೆಂಟಿನಲ್ಲಿ ಧ್ವನಿ ಎತ್ತಿಲ್ಲ. ಈ ಚಳಿಗಾಲದ ಅಧಿವೇಶನದಲ್ಲಿ ಆದರೂ ನಮ್ಮ ಪರ ಧ್ವನಿ ಎತ್ತುವಂತೆ ಆಗ್ರಹಿಸುತ್ತೇವೆ. ಆದ್ದರಿಂದ ಇದೇ 23, 24, 25ರಂದು ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಧರಣಿ ಕುಳಿತು ಅವರನ್ನು ಎಚ್ಚರಿಸಲು ನಮ್ಮ ಸಂಘಟನೆ ಮುಂದಾಗಿದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಇದೇ ವೇಳೆಯಲ್ಲಿ ಅಂಗನವಾಡಿ ನೌಕರರಾದ ವೆಂಕಟಲಕ್ಷ್ಮ, ಭಾರತಿ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೇಂದ್ರ ಸರ್ಕಾರ ತಂದಿರುವ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು, 7 ಲಕ್ಷ ದಂಡ ಎಂಬ ಕಾನೂನು ತಂದಿರುವುದು ಚಾಲಕರ ಪಾಲಿಗೆ ಮರಣ ಶಾಸನವಾಗಿದೆ ಅಂತ ಗೌರಿಬಿದನೂರಿನಲ್ಲಿ ಕ್ಯಾಂಟರ್ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ ಕಳವಳ ವ್ಯಕ್ತಪಡಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಗಂಗಾನಗರ ಕಚೇರಿ ಆವರಣದಲ್ಲಿ ನಡೆದ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿ,
ನಾವು ಚಾಲಕರು ರಾತ್ರಿ ಹಗಲು ವಾಹನ ಚಾಲನೆ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ನಮ್ಮ ಜೀವನಕ್ಕೆ ಭದ್ರತೆ ಇಲ್ಲವಾಗಿದೆ. ಸರ್ಕಾರಗಳು ಸಹ ನಮ್ಮ ಬೆಂಬಲಕ್ಕೆ ಇಲ್ಲವಾಗಿದೆ. ಯಾವುದೇ ರೀತಿ ಹಣ ಅನುದಾನ ನೀಡುತ್ತಿಲ್ಲ. ಆದರೂ ನಾವು ಕಷ್ಟಪಟ್ಟು ಜೀವನ ಸಾಗಿಸುತ್ತಾ ಇದ್ದೇವೆ. ಆದರೆ ಕೇಂದ್ರ ಸರ್ಕಾರ ಹೈವೇಗಳಲ್ಲಿ ಅಪಘಾತವಾದರೆ ಚಾಲಕರಿಗೆ 10 ವರ್ಷ ಜೈಲು, ದಂಡ 7 ಲಕ್ಷ ವಿಧಿಸಿದೆ. ಇದು ಹಿಟ್ ಅಂಡ್ ರನ್ ಪ್ರಕರಣ ಎಂದು ನಮೂದಾಗಿದೆ. ಅಪಘಾತ ಕೇವಲ ಆಕಸ್ಮಿಕವಾಗಿ ಆಗುತ್ತದೆ. ಅದನ್ನ ಅರಿಯದ ಕೇಂದ್ರ ಸರ್ಕಾರ ಚಾಲಕರಿಗೆ ಮರಣ ಶಾಸನವಾಗಿ ರೂಪಿಸಿದೆ. ಇದನ್ನ ಈ ಕೂಡಲೇ ಹಿಂಪಡೆಯಬೇಕು ಎಂದು ಅವರು ಆಗ್ರಹಿಸಿದರು. ಧರಣಿಯಲ್ಲಿ ಅಧ್ಯಕ್ಷ ಇನಾಯತುಲ್ಲಾ, ಕಾರ್ಯದರ್ಶಿ ಗಿರೀಶ್, ಕೃಷ್ಣಮೂರ್ತಿ, ಸಂದೀಪ್, ಅಂಬರೀಶ್ ರೆಡ್ಡಿ ಹಾಗೂ ಚಾಲಕರು ಮತ್ತು ಮಾಲೀಕರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.